ಮೊದಲನೇ ಬಾರಿ ನಾನು ರಾಘವಣ್ಣ ಜೊತೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋದು. ಸೊ ತುಂಬ ಖುಷಿ ಆಯಿತು, ತುಂಬ ಕಲಿತೆ. ಯಾಕಂದರೆ ಸೆಟ್ಟಲ್ಲಿ ಲೈಕ್ ಯಾವ ಥರ ನಮ್ಮ ತಂದೆಯವ್ರ ಜೊತೆ ಶೂಟಿಂಗ್ ಹೋಗಲಿ ನೀನು ನೋಡ್ತಾ ಇದ್ದೆ, ಅದೇ ಥರ ನನಗೆ ಒಂದು ಗೈಡ್ ಮಾಡಿ ಒಂದು ತುಂಬ ಒಂದು ಒಳ್ಳೆ ಒಂದು ಗೈಡೆನ್ಸ್ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಚಿತ ಅವ್ರ ಜೊತೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಾ ಇರೋದು, ಇಟ್ ಇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಯು. ಮೊದಲನೇದಾಗಿ ನಮ್ಮ ನಿರ್ಮಾಪಕರ ಬಗ್ಗೆ ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಐದು ಜನ ನಿರ್ಮಾಪಕರು ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದಿದ್ದಾರೆ. ನನಗೆ ಎಲ್ಲೋ ಒಂದು ಕಡೆ ಯಾಕಂದರೆ ಅವರೊಂದು ಇಷ್ಟೊಂದು ಒಂದು ಕಷ್ಟಪಟ್ಟು ಲೈಕ್ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದವ್ರನ್ನ ನಾವು ಉಳಿಸ್ಕೊಬೇಕು. ಸೊ ಇದೇ ಜುಲೈ 14th ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಆ್ಯಂಡ್ ಕತೆ ಬಗ್ಗೆ ನಾನು ಹೇಳಬೇಕಂದ್ರೆ ಒಂದು ಜೀವನದಲ್ಲಿ ಒಂದು ದುಡುಕಿ ಏನಾದರೂ ಒಂದು ನಿರ್ಧಾರಗಳು ತೊಗೊಂಡ್ರೆ ಏನೇನು ಆಗ್ಬೋದು, ಒಂದು ಮನುಷ್ಯ ಕಂಪ್ಲೀಟಾಗಿ ಲೈಕ್ ಒಂದು ಏನಾದರೂ ಒಂದು ತಪ್ಪದಾರಿ ಹಿಡಿದು ಲೈಕ್ ಗೊತ್ತಿಲ್ಲದೇ ಎಲ್ಲ ಗೊತ್ತಿದ್ದು ಅದು ಮಾಡಿದಾಗ ಏನೇನು ಆಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಅದ್ರ ಜೊತೆ ಆ್ಯಕ್ಷನ್ನು, ಕಾಮಿಡಿ, ಸೆಂಟಿಮೆಂಟು ಆ್ಯಂಡ್ ಸಾಂಗ್ಸು, ಕಮರ್ಷಿಯಲ್ ಸಾಂಗ್ಸು ಪ್ರತಿಯೊಂದು ಸಿನಿಮಾಲಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿರ್ಮಾಪಕರು ನಮಗೆ ಬ್ಯಾಂಕಾಕ್ ಶೂಟಿಂಗು ಇಲ್ಲ ಮಡಿಕೇರಿ ಶೂಟಿಂಗು ಏನೂ ಕಮ್ಮಿ ಇಲ್ಲದೆ ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಸಿನಿಮಾ ಏನೇನು ಬೇಕು ಖರ್ಚು ಮಾಡೋಣ ಪರವಾಗಿಲ್ಲ, ಯಾಕಂದರೆ ಅದು ಏನೂ ಕಮ್ಮಿ ಆಗಬಾರ್ದು. ಯಾಕಂದರೆ ಒಂದು ಕೆಲವೊಮ್ಮೆ ನಾವೇ ಹೇಳಿದ್ವಿ ಸರ್ ಬ್ಯಾಂಕಾಕ್ಲ ಏನಕ್ಕೆ ಸರ್ ತುಂಬ ಖರ್ಚಾಗುತ್ತೆ, ಇಲ್ಲೇ ಮಾಡಿಬಿಡೋಣ ಮಡಿಕೇರಿ ಮತ್ತು ಬೆಂಗಳೂರು ಅಂತ. ಬಟ್ ಅವರು ಇಲ್ಲ ಇಲ್ಲ ಅದು ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ ಅದು ಕತೆಗೆ, ಯಾಕಂದರೆ ಡ್ರೀಮ್ ಸಾಂಗು ಪ್ಲಸ್ ಆ ಒಂದು ಲೊಕೇಶನ್ ರಿಚ್ ಲೊಕೇಶನ್ ತೋರಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಅವರು ತುಂಬ ಎಲ್ಲ ಒಂದು ಒಳ್ಳೆ ಪ್ಯಾಷನೆಟಾಗಿ ಎಲ್ಲ ಮಾಡಿದ್ದಾರೆ. ಮೊದಲನೇ ಬಾರಿ ನಾನು ರಾಘವಣ್ಣ ಜೊತೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋದು. ಸೊ ತುಂಬ ಖುಷಿ ಆಯಿತು, ತುಂಬ ಕಲಿತೆ. ಯಾಕಂದರೆ ಸೆಟ್ಟಲ್ಲಿ ಲೈಕ್ ಯಾವ ಥರ ನಮ್ಮ ತಂದೆಯವ್ರ ಜೊತೆ ಶೂಟಿಂಗ್ ಹೋಗಲಿ ನೀನು ನೋಡ್ತಾ ಇದ್ದೆ, ಅದೇ ಥರ ನನಗೆ ಒಂದು ಗೈಡ್ ಮಾಡಿ ಒಂದು ತುಂಬ ಒಂದು ಒಳ್ಳೆ ಒಂದು ಗೈಡೆನ್ಸ್ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಚಿತ ಅವ್ರ ಜೊತೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಾ ಇರೋದು, ಇಟ್ ಇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಯು. ಮೊದಲನೇದಾಗಿ ನಮ್ಮ ನಿರ್ಮಾಪಕರ ಬಗ್ಗೆ ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಐದು ಜನ ನಿರ್ಮಾಪಕರು ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದಿದ್ದಾರೆ. ನನಗೆ ಎಲ್ಲೋ ಒಂದು ಕಡೆ ಯಾಕಂದರೆ ಅವರೊಂದು ಇಷ್ಟೊಂದು ಒಂದು ಕಷ್ಟಪಟ್ಟು ಲೈಕ್ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದವ್ರನ್ನ ನಾವು ಉಳಿಸ್ಕೊಬೇಕು. ಸೊ ಇದೇ ಜುಲೈ 14th ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಆ್ಯಂಡ್ ಕತೆ ಬಗ್ಗೆ ನಾನು ಹೇಳಬೇಕಂದ್ರೆ ಒಂದು ಜೀವನದಲ್ಲಿ ಒಂದು ದುಡುಕಿ ಏನಾದರೂ ಒಂದು ನಿರ್ಧಾರಗಳು ತೊಗೊಂಡ್ರೆ ಏನೇನು ಆಗ್ಬೋದು, ಒಂದು ಮನುಷ್ಯ ಕಂಪ್ಲೀಟಾಗಿ ಲೈಕ್ ಒಂದು ಏನಾದರೂ ಒಂದು ತಪ್ಪದಾರಿ ಹಿಡಿದು ಲೈಕ್ ಗೊತ್ತಿಲ್ಲದೇ ಎಲ್ಲ ಗೊತ್ತಿದ್ದು ಅದು ಮಾಡಿದಾಗ ಏನೇನು ಆಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಅದ್ರ ಜೊತೆ ಆ್ಯಕ್ಷನ್ನು, ಕಾಮಿಡಿ, ಸೆಂಟಿಮೆಂಟು ಆ್ಯಂಡ್ ಸಾಂಗ್ಸು, ಕಮರ್ಷಿಯಲ್ ಸಾಂಗ್ಸು ಪ್ರತಿಯೊಂದು ಸಿನಿಮಾಲಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿರ್ಮಾಪಕರು ನಮಗೆ ಬ್ಯಾಂಕಾಕ್ ಶೂಟಿಂಗು ಇಲ್ಲ ಮಡಿಕೇರಿ ಶೂಟಿಂಗು ಏನೂ ಕಮ್ಮಿ ಇಲ್ಲದೆ ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಸಿನಿಮಾ ಏನೇನು ಬೇಕು ಖರ್ಚು ಮಾಡೋಣ ಪರವಾಗಿಲ್ಲ, ಯಾಕಂದರೆ ಅದು ಏನೂ ಕಮ್ಮಿ ಆಗಬಾರ್ದು. ಯಾಕಂದರೆ ಒಂದು ಕೆಲವೊಮ್ಮೆ ನಾವೇ ಹೇಳಿದ್ವಿ ಸರ್ ಬ್ಯಾಂಕಾಕ್ಲ ಏನಕ್ಕೆ ಸರ್ ತುಂಬ ಖರ್ಚಾಗುತ್ತೆ, ಇಲ್ಲೇ ಮಾಡಿಬಿಡೋಣ ಮಡಿಕೇರಿ ಮತ್ತು ಬೆಂಗಳೂರು ಅಂತ. ಬಟ್ ಅವರು ಇಲ್ಲ ಇಲ್ಲ ಅದು ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ ಅದು ಕತೆಗೆ, ಯಾಕಂದರೆ ಡ್ರೀಮ್ ಸಾಂಗು ಪ್ಲಸ್ ಆ ಒಂದು ಲೊಕೇಶನ್ ರಿಚ್ ಲೊಕೇಶನ್ ತೋರಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಅವರು ತುಂಬ ಎಲ್ಲ ಒಂದು ಒಳ್ಳೆ ಪ್ಯಾಷನೆಟಾಗಿ ಎಲ್ಲ ಮಾಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.